ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಪರ್ಫೆಕ್ಟಾಗಿ ಮೈಸೂರು ಮಸಾಲೆ ದೋಸೆ ಮತ್ತು ಅದರ ಜೊತೆಗೆ ಹಚ್ಚುವ ಕೆಂಪು ಚಟ್ನಿ, ಬೆಳ್ಳುಳ್ಳಿ ಕೆಂಪು ಚಟ್ನಿ ಕೂಡ ಎರಡನ್ನು ಕೂಡ ಇದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲೇ ಈ ದೋಸೆನ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಾನು ಎರಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ಹಾಕಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ದೋಸೆಗೆ ಇನ್ನಷ್ಟು ಕ್ರಿಸ್ಪಿನೆಸ್ಸು ಮತ್ತು ತುಂಬಾ ಗರಿಗರಿಯಾಗಿ ಈ ರೀತಿ ನೋಡಿ, ದೋಸೆ ಕಲರ್ ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮಸಾಲೆ ದೋಸೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ 3 ಕಪ್ಪಷ್ಟು ದೋಸೆ ಅಕ್ಕಿನ ನೆನೆ ಹಾಕೋತಾ ಇದ್ದೀನಿ. ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಯಾವುದಾದ್ರೂ ಬಳಸ್ಬೋದು. ರೇಷನ್ ಅಕ್ಕಿ ಕೂಡ ತುಂಬ ಚೆನ್ನಾಗಿ ಬರ್ತವೆ, ಅದನ್ನು ಕೂಡ ಹಾಕಿ 1 ಕಪ್ಪಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. 3 ಕಪ್ಪು ದೋಸೆ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ, ಮತ್ತು ಅದೇ ಸೇಮ್ ಕಪ್ಪಲ್ಲಿ 1/2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಕೂಡ ಹಾಕಿ, ಮತ್ತು ಇದಕ್ಕೆ 1/2 ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸಿ ನೀರು ಹಾಕಿ 1-2-3 ಸಲ ಚೆನ್ನಾಗಿ ತೊಳೆದು ಇದನ್ನು ಒಂದು ಮಿನಿಮಮ್ 4-5 ಅವರ್ಸ್ ಆದರೂ ನೆನೆಸ್ಕೋಬೇಕಾಗುತ್ತೆ. ಅಕ್ಕಿ ಚೆನ್ನಾಗಿ 1-4 ಗಂಟೆ ನೆನೆದ ಮೇಲೆ ಒಂದು ಮಿಕ್ಸಿ ಜಾರಲ್ಲೇ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪ ಅಕ್ಕಿನ ಹಾಕಿ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಈ ರೀತಿ ನೈಸಾಗಿ ಹಿಟ್ಟನ್ನು ರುಬ್ಕೊಳ್ಳಿ. ಈ ರುಬ್ಬಿದಂಥ ಹಿಟ್ಟಿಗೆ ನಾನಿಲ್ಲಿ 1 ಟೀಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಇದನ್ನು 1-8 ಅವರ್ಸ್ ಫರ್ಮೆಂಟ್ ಆಗಲು ಬಿಡಬೇಕು. ಓವರ್ ನೈಟ್ ನಾವು ನೆನೆಸ್ಕೊಂಡ್ರೆ ಬೆಳಗ್ಗೆ ದೋಸೆ ಮಾಡ್ಕೋಬೋದು. ಈಗ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕೈಯಿಂದ 1-5 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗುತ್ತೆ. ಹೀಗೆ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಇದನ್ನು ಹಾಗೆ ಬಿಡಿ. ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ. ನೋಡಿ, ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ನಾವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ಬೆಳಗ್ಗೆ ನೀವು ದೋಸೆ ಹಾಕೋಕ್ಕಿಂತ ಮುಂಚೆ ಇದರಲ್ಲಿ 1 ಸ್ಪೂನಷ್ಟು ಮೊದಲು ಸಕ್ಕರೆ ಹಾಕೋತಾ ಇದ್ದೀನಿ. 1 ಸ್ಪೂನು ಸಕ್ಕರೆ, ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ಈಗ ನಾವು ದೋಸೆ ನೋಡಿದ್ದು ನೋಡಿ, ಬ್ರೌನ್ ಕಲರು, ಈವನ್ ಆಗಿ ಬ್ರೌನ್ ಕಲರ್ ಬರಬೇಕಂದ್ರೆ 1 ಸ್ಪೂನ್ ಸಕ್ಕರೆ ಹಾಕಿ ಮತ್ತು 2 ಸ್ಪೂನಷ್ಟು ಚಿರೋಟಿ ರವೆ ಹಾಕೋಬೇಕು. ಮತ್ತು ಚಿರೋಟಿ ರವೆ ಇಲ್ಲಾಂದರೆ ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಮೀಡಿಯಮ್ ಸೈಜಾಗಿ ರವೆ, ಅದನ್ನು ಕೂಡ ಹಾಕೋಬೋದು. ಅದನ್ನು 2 ಸ್ಪೂನಷ್ಟು ಹಾಕಿ ಅದು ಕ್ರಿಸ್ಪಿಯಾಗಿ ಗರಿಗರಿ ಆಗುತ್ತೆ ರವೆ ಹಾಕೋದ್ರಿಂದ. ಸಕ್ಕರೆ ಮತ್ತು ರವೆ ಹಾಕಿ ಚೆನ್ನಾಗಿ ಹಿಟ್ಟನ್ನು 1-5 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ದೋಸೆಗೆ ಮೇಲೆ ಹಚ್ಚುವ ಬೆಳ್ಳುಳ್ಳಿ ಕೆಂಪು ಚಟ್ನಿನ ಮಾಡ್ತಾ ಇದ್ದೀನಿ. ದೋಸೆ ಹಾಕೋಕ್ಕಿಂತ ಮುಂಚೆ ಕೆಂಪು ಚಟ್ನಿನ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ 8-10 ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಮತ್ತು 4-5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಇದನ್ನು ಬಿಸಿ ನೀರು ಹಾಕಿ 15 ನಿಮಿಷ ನೆನೆಸ್ಕೋಬೇಕು. 15-20 ನಿಮಿಷ ಮೆಣಸಿನ್ಕಾಯಿನ ಚೆನ್ನಾಗಿ ಬಿಸಿ ನೀರಲ್ಲೇ ನೆನೆಯೋದಕ್ಕೆ ಬಿಡಿ. ಸಾಫ್ಟ್ ಆಗುತ್ತೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ. ಮೆಣಸಿನ್ಕಾಯಿನ ಮುಣುಗುವಷ್ಟು ಬಿಸಿ ನೀರು ಹಾಕಿ ಅದನ್ನು 1 ಬೌಲಲ್ಲಿ ಲಿಡ್ ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡಿ. 1-15 ನಿಮಿಷ ಇದು ನೆನೀತಾ ಇರಲಿ. ಈ ಕಡೆ ಇನ್ನೊಂದು ಕಡಾಯಿ ಅಥವಾ ಬಾಣಲೆನ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಇದಕ್ಕೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಈ ಕೆಂಪು ಚಟ್ನಿಗೆ. ಬೆಳ್ಳುಳ್ಳಿ ಹಾಕಿ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆಗ್ತಾ ಇರೋ ಹಾಗೇ ಇದ್ರ ಜೊತೆಗೆ 1 ಈರುಳ್ಳಿ ಕೂಡ ಸೇರಿಸಿ, ಅದನ್ನು ಕೂಡ ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫುಲ್ ಕೆಂಪುಗಾಗಬೇಕು. ಎಷ್ಟು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ನಾವು ಫ್ರೈ ಮಾಡ್ಕೋತೀವಿ ನೋಡಿ, ಹಸಿ ವಾಸನೆ ಒಂಚೂರು ಇರಬಾರ್ದು. ಈ ರೀತಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಚಟ್ನಿ ನಮಗೆ 1 ವಾರ ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದರಲ್ಲಿ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು 1/2 ಟೀಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಮತ್ತು ಹುಣಸೆ ಹಣ್ಣನ್ನು ಕೂಡ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದು ಚೆನ್ನಾಗಿ ಈಗ ನೋಡಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಆಗಿದೆ ಬೆಳ್ಳುಳ್ಳಿ ಎಲ್ಲ. ಈಗೇನು ನಾವು ನೆನೆಸಿಟ್ಕೊಂಡಿವಿ ನೋಡಿ ಮೆಣಸಿನ್ಕಾಯಿ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಜಸ್ಟ್ 1-2 ನಿಮಿಷ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡಿ ಇದರಲ್ಲಿ ನಾವು ಹುಳಿ ಹಾಕಿವಿ ನೋಡಿ, ಅದಕ್ಕೆ 1 ಇಂಚಷ್ಟು ಬೆಲ್ಲ ಕೂಡ ಹಾಕೋಬೇಕು ಸಿಹಿಗೋಸ್ಕರ. ಈಗ ಇದರಲ್ಲಿ ನಾನು ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ಬೆಲ್ಲ ಹಾಕೋದು ಆಪ್ಷನಲ್ಲು, ನಿಮಗೆ ಸಿಹಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಬೆಲ್ಲ ಸೇರಿಸಿ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇದು ಫುಲ್ ತಣ್ಣಗಾಗಬೇಕು, ಟೋಟಲಿ ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ಚಟ್ನಿ. ಚಟ್ನಿ ರುಬ್ಬೋವಾಗನೂ ಫಸ್ಟ್ ಇದನ್ನು ನೀರು ಹಾಕದೆ ಹಾಗೆ ಫಸ್ಟು ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಬನ್ನಿ. ನಂತರ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ನುಣ್ಣಗೆ ಈ ರೀತಿ ನೈಸಾಗಿ ರುಬ್ಕೋಬೇಕು ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿದೆ. ಇವಾಗ ನಾವೇನು ನೆನೆಸಿಟ್ಕೊಂಡಿವಿ ನೋಡಿ ಬಿಸಿ ನೀರು ಇರುತ್ತಲ್ಲ, ಅದೇ ನೀರನ್ನು ಹಾಕಿ 1/4 ಕಪ್ಪಷ್ಟು ನೀರನ್ನು ಹಾಕಿ ಈ ರೀತಿ ನೈಸಾಗಿ ಚಟ್ನಿನ ರುಬ್ಕೊಳ್ಳಿ. ಇದಕ್ಕೆ ಮತ್ತೇನು ಒಗ್ಗರಣೆ ಕೊಡೋದೇನು ಬೇಕಾಗಲ್ಲ, ಬೇಕಂದರೆ ನೀವು ಒಗ್ಗರಣೆ ಮಾಡ್ಕೋಬೋದು ಸ್ವಲ್ಪ ಸಾಸಿವೆ ಹಿಂಗಿಂದ.
ಇಲ್ಲಾಂದರೆ ಹಾಗೇನು ಯೂಸ್ ಮಾಡ್ಬೋದು. ಇದು ಒಂದು ಏರ್ ಟೈಟಲ್ ಕಂಟೈನ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ವಾರದ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಈ ಚಟ್ನಿ ಏನಾಗಲ್ಲ, ತುಂಬಾ ಹುಳಿಯೆಲ್ಲ ಹಾಕಿರ್ತೀವಿ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಇರೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಚಟ್ನಿ. ಇವಾಗ ನೋಡಿ ಈ ಚಟ್ನಿ ರೆಡಿಯಾಗಿದೆ. ನಾನಿಲ್ಲಿ ದೋಸೆ ಹಾಕ್ತೀನಿ. ಈಗ ದೋಸೆ ಇಟ್ಟು ಕೂಡ ನಾವೇನು ರೆಡಿ ಮಾಡಿಕೊಂಡಿವಿ ನೋಡಿ, ಕಾದಿರೋ ತವ ಮೇಲೆ ಈ ರೀತಿ ದೋಸೆನ ಎಷ್ಟು ತೆಳಗೆ ಬೇಕಷ್ಟು ತೆಳಗೆ ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆನ ಹಾಕಿ ದೋಸೆ ಹಾಕಿದ್ಮೇಲೆ ತವಾನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸಬೇಕು. ಆವಾಗಲೇ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಈಗ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಚಟ್ನಿನ ಹಾಕಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಚಟ್ನಿ ಸ್ವಲ್ಪ ಖಾರ ಇರುತ್ತೆ, ಅದಕ್ಕೆ ನೋಡಿಕೊಂಡು ನಿಮಗೆ ಎಷ್ಟು ನಿಮಗೆ ಖಾರ ತಿಂತೀರಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ಚಟ್ನಿನೇ ಹಾಕ್ಕೊಂಡು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿ ಮಧ್ಯದಾಗೆ ಆಲೂಗಡ್ಡೆ ಪಲ್ಯನ ಇಟ್ಟು ಬೇಯಿಸ್ಕೊಳ್ಳಿ. ಇದನ್ನು ಒಂದೇ ಸೈಡ್ ಬೇಯಿಸಿದರೆ ಸಾಕು, ಮೈಸೂರು ಮಸಾಲೆ ದೋಸೆ ಎರಡು ಕಡೆ ತಿರುಗಿಸಿದ ಹಾಕೋದು ಬೇಕಾಗಲ್ಲ. ದೋಸೆನ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ, ನಾನು ತವಾಯಿಂದ ನೋಡಿ ತಂದಾನೆ ಸಪ್ರೇಟ್ ಆಗ್ತಾಯಿದೆ. ಈ ರೀತಿ ತವಾಯಿಂದ ತೆಗೆದ್ಮೇಲೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೂಪರ್ ಕ್ರಿಸ್ಪಿಯಾಗಿರೋ ಮೈಸೂರು ಮಸಾಲೆ ದೋಸೆನ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.